व्यासाय भवनाशाय श्रीशाय गुणराशये हृद्याय शुद्धविद्याय मध्वाय च नमो नमः श्री गुरुभ्यो नमः। विष्णु सहस्रनामद अखंड संकीर्तन कार्यक्रम तुम्बा प्रशंसनीयवादत्तु अपरूपद कार्यक्रम अखंड कार्यक्रम भजन बग्गे एल्ल माडुवुदुंटु। विष्णु सहस्रनामद बग्गे ಇವತ್ತು ಉದಯದಿಂದ ನಾಳೆ ಉದಯದ ತನಕ ಅಖಂಡವಾಗಿ ನಿರಂತರವಾಗಿ ದೇವರ ನಾಮಸ್ಮರಣೆ ಮಾಡುವಂತಹದ್ದು ಒಂದು ಅಪೂರ್ವವಾದ ಆದರ್ಶ ಕಾರ್ಯಕ್ರಮ ಇತ್ತು। ವಿಷ್ಣು ಸಹಸ್ರನಾಮ ಪೌರುಷೇಯ ಅಂದರೆ ಭೀಷ್ಮರ ಒಳಗೆ ಕೂತು ಭಗವಂತ ನುಡಿಸಿರತಕ್ಕಂತಹದ್ದು। ಆದರೆ ಈ ವಿಷ್ಣು ಸಹಸ್ರನಾಮಕ್ಕೆ ವೈದಿಕ ಹಿನ್ನೆಲೆ ಇದೆ, ಬೃಹದೀ ಸಹಸ್ರದ ಹಿನ್ನೆಲೆ ಇದೆ। ಈ ವಿಷ್ಣು ಸಹಸ್ರನಾಮದ ವಿವರಣೆಗೋಸ್ಕರ ಅಲ್ಲ ವೈದಿಕ ರಿಕ್ಕಿನ ಚಿಂತನೆಯನ್ನು ಒಳಗೊಂಡದ್ದು ವಿಷ್ಣು ಸಹಸ್ರನಾಮ। ಹಾಗಾಗಿ ಸಾವಿರ ರಿಕ್ಕುಗಳು ಸಾವಿರ ನಾಮಗಳು ಇವುಗಳಿಗೆ ಪರಸ್ಪರ ಸಂಬಂಧ ಇದೆ। ಹಾಗಾಗಿ ಇದು ವೈದಿಕವಾದ ನಾಮ ಇತ್ತು। ಒಂದು ಕಡೆ ಪುರಾಣಗಳು ಹೇಳ್ತವೆ, ಶ್ರೀಮಧ್ವಾಚಾರ್ಯರು ಕೃಷ್ಣಾಮೃತ ಮಹಾನವದಲ್ಲಿ ಹೇಳ್ತಾರೆ ಭಗವಂತನ ನಾಮಸ್ಮರಣೆಗೆ ಎಷ್ಟು ಶಕ್ತಿ ಇದೆ ಅಂತ। ಅವರು ಹೇಳ್ತಾರೆ ನಾಮನೋಸ್ತಿ ಯಾವತೀ ಶಕ್ತಿ ಪಾಪ ನಿರ್ಹರಣೆ ಘರೇ ತಾವತ್ ಕರ್ತುಂ ನ ಶಕ್ನೋತಿ ಪಾತಕಂ ಪಾತಕೀ ಜನಃ ಅಂತ। ನಾವು ಸಮಸ್ಯೆಗೆ ಒಳಗಾಗಿದ್ದೇವೆ, ದುಃಖವನ್ನು ಅನುಭವಿಸುತ್ತೇವೆ, ಈ ದುಃಖ ಯಾವುದರಿಂದ ಬರ್ತದೆ, ನಾವು ಮಾಡಿದ ಪಾಪದಿಂದ ಅಂತ। ಈ ಪಾಪವನ್ನು ಖಾಲಿ ಮಾಡಿಕೊಳ್ಳದೆ ಹೇಗೆ, ಎರಡು ರೀತಿ, ಒಂದೋ ದುಃಖವನ್ನು ಅನುಭವಿಸಿ, ಇಲ್ಲ ದೇವರ ನಾಮಸ್ಮರಣೆ ಮಾಡಿ ಆ ಪಾಪವನ್ನು ಕಳ್ಕೊಳ್ಳಿಕ್ಕಾಗ್ತದೆ। ದೇವರ ನಾಮಸ್ಮರಣೆಗೆ ಎಷ್ಟು ಶಕ್ತಿ ಇದೆ ಅಂತಂದರೆ ಅಷ್ಟು ಪಾಪ ನಮಗೆ ಮಾಡಲಿಕ್ಕಾಗುವುದಿಲ್ಲ ಅಂತ। ತಾವತ್ ಕರ್ತು ನ ಶಕ್ನೋತಿ ಪಾತಕಂ ಪಾತಕೀಜನಃ ಅಂತ। ಇಂತಹ ಮಹಾಮಹಿಮೆ ಉಳ್ಳದ್ದು ಭಗವಂತನ ನಾಮ, ಅದರಲ್ಲಿಯೂ ಭಗವಂತನ ವಿಷ್ಣು ಸಹಸ್ರನಾಮ, ಸಾವಿರ ನಾಮಗಳು, ಒಂದೊಂದು ನಾಮಕ್ಕೂ ನೂರು ನೂರು ಚಿಂತನೆಗಳಿವೆ ಅಂತ ಜಗದ್ಗುರುಗಳು ಶ್ರೀಮದ್ ಆಚಾರ್ಯರು